ಸೊ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೆಂಕಟೇಶ್ ವಿ ಪಾಟೀಲ್. ಸೊ ವೆಲ್ಕಮ್ ಟು ವಿ ಸ್ಟಡಿ ಮೇಟ್. ಸೊ ಎಲ್ಲರಿಗೂ ಕೂಡ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಸೊ ಇವತ್ತು ನಿಮಗೆಲ್ಲ ಗೊತ್ತಿರುವಂತೆ ನವೆಂಬರ್ 18 ಅಂತ ಬ್ರಿಕ್ಸ್ ಸಮಿತ್ ಆಗ್ತಾ ಇದೆ, 12ನೇ ಬ್ರಿಕ್ಸ್ ಸಮಿತ್ ನಡೀತಾ ಇದೆ. ಸೊ ಹಾಗಾಗಿ ಈ ಒಂದು ಟಾಪಿಕ್ ಮತ್ತು ಈ ಒಂದು ಇನ್ಸ್ಟಿಟ್ಯೂಷನ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಬ್ರಿಕ್ಸ್ ಎನ್ನುವಂಥ ಒಂದು ಸಂಘಟನೆ ಬಗ್ಗೆ ಸೊ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಒನ್ಸ್ ಅಗೇನ್ ಸೊ ವೆಲ್ಕಮ್ ಟು ವಿ ಸ್ಟಡಿ ಮೇಟ್. ಓಕೆ, ಸೊ ಹಾಗಾದ್ರೆ ಏನಿದು ಬ್ರಿಕ್ಸ್ ಅಂತ? ಸೆಕ್ಷಲಿ ನಿಮ್ಗೆ ಎಕನಾಮಿ ಕಾಣ್ತಾ ಇದೆ ಬ್ರಿಕ್ಸ್ ಅಂತ, ಅಂದ್ರೆ BRICS ಅಂತ, ಅಂದ್ರೆ 5 ಇಲ್ಲಿ ಏನಾದ್ರೆ ಲೆಟರ್ ಗಳಿದೆ, ಹೌದಾ? ಸೊ ಹೀಗಾಗಿ ಪ್ರತಿ ಒಂದು ಒಂದು ಲೆಟರ್ ಕೂಡ ಒಂದೊಂದು ಕಂಟ್ರಿ ಹೆಸರು ಕಾಣಿಸುತ್ತೆ ನಮ್ಗೆ ಇಲ್ಲಿ. ಸೊ ಬಿ ಅಂದ್ರೆ ಬ್ರೆಜಿಲ್ ಅಂತ, ಆರ್ ಅಂದ್ರೆ ರಷ್ಯಾ ಅಂತ, ಐ ಅಂದ್ರೆ ಇಂಡಿಯಾ ಅಂತ, ಸಿ ಅಂದ್ರೆ ಚೈನಾ ಅಂತ, ಸಿ ಅಂದ್ರೆ ಎಸ್ ಅಂದ್ರೆ ಸೌತ್ ಆಫ್ರಿಕಾ ಅಂತ. ಸೊ ಹಾಗಾಗಿ ಈ ಬ್ರಿಕ್ಸ್ ಇದೆಯಲ್ಲ, ಇದೊಂದು 5 ದೇಶಗಳ ಒಂದು ಅಂತಾರಾಷ್ಟ್ರೀಯ ಸಂಘಟನೆಯಾಗಿದೆ. ದಟ್ ಈಸ್ ಕಾಲ್ಡ್ ದಿ ಬ್ರಿಕ್ಸ್ ಅಂತ ಕರೀತಾರೆ. ಬಿ ಅಂದ್ರೆ ಬ್ರೆಜಿಲ್ ಅಂತ, ಆರ್ ಅಂದ್ರೆ ರಷ್ಯಾ ಅಂತ, ಐ ಅಂದ್ರೆ ಇಂಡಿಯಾ ಅಂತ, ಸಿ ಅಂದ್ರೆ ಚೈನಾ, ಎಸ್ ಅಂದ್ರೆ ಸೌತ್ ಆಫ್ರಿಕಾ ಅಂತ. ಈಗ ಹೀಗಾಗಿ ಇದು 5 ದೇಶಗಳ ಒಂದು ಸಂಘಟನೆಯಾಗಿದೆ, ರೈಟ್? ಸೊ ಆಗ್ಲೇ ಹೇಳ್ತಾ ಇದ್ದೆ, ಸೊ ಬ್ರಿಕ್ಸ್ ಅಂತ ಇದೆ, ಹೌದಾ? ಬ್ರಿಕ್ಸ್ ಅಂದ್ರೆ ಎಕನಾಮಿ ಕಾಣ್ತಾ ಇದೆ, ಇದರಲ್ಲಿ ಸೊ 5 ದೇಶಗಳ ಒಂದು ರಾಷ್ಟ್ರ ಆಗಿದೆ, ಒಂದು ಸಂಘಟನೆ ಆಗಿದೆ. ಸೊ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತೆ ಸೌತ್ ಆಫ್ರಿಕಾ. ಇದು ಪ್ರತಿ 5 ವರ್ಷಕ್ಕೊಮ್ಮೆ, ಓಕೆ, ಸೊ ಪ್ರತಿ ಅಂದ್ರೆ ಒಂದು ವಾರ್ಷಿಕವಾಗಿ ಈ ಒಂದು ಸಮಿತಿಯನ್ನ ಅಥವಾ ಸಮ್ಮೇಳನವನ್ನ ನಡೆಸಲಾಗುತ್ತೆ. ಇದು ಏನಂದ್ರೆ ಕನ್ವೆನೆಡ್ ಎನ್ಯುವಲಿ ಅಂತ. ಹಾಗಾಗಿ ಪ್ರತಿ ವರ್ಷ ಕೂಡ ಈ ಒಂದು ಸಮ್ಮೇಳನ ಏರ್ಪಡಿಸಲಾಗುತ್ತೆ. ಸೊ ಹಾಗಾಗಿ 2020 ಒಂದು ಸಮ್ಮೇಳನವನ್ನ ಇಲ್ಲಿ ರಷ್ಯಾದಲ್ಲಿ ನಡೆಸ್ತಿದ್ದಾರೆ. ಹಾಗಾದ್ರೆ ಈ ಒಂದು ಬ್ರಿಕ್ಸ್ ಸಮಿತಿಯಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಅಂತ ಕೇಳ್ಬೋದು ನೀವು. ಹಾಗಾದ್ರೆ ಹೂ ಪಾರ್ಟಿಸಿಪೇಟ್ ಇನ್ ದಿ ಬ್ರಿಕ್ಸ್ ಸಮಿಟ್ ಅಂತ. ಹಾಗಾಗಿ ಈ ಒಂದು 5 ದೇಶಗಳ ಏನು ದೇಶದ ಮುಖ್ಯಸ್ಥರಾಗಿರ್ತಾರೆ, ಮೇ ಬಿ ಪ್ರೆಸಿಡೆಂಟ್ ಆಗಿರ್ಬೋದು ಅಥವಾ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಹಾಗಾಗಿ ಅವರೆಲ್ಲರೂ ಕೂಡ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನೋಡ್ತಾ ಹೋಗೋಣ. ಸೊ ಹೌದಾ, ಇಲ್ಲಿ ಏನಂದ್ರೆ 5 ದೇಶ ಪ್ರಮುಖರು ಕಾಣಿಸ್ತಾ ಇದ್ದಾರೆ ನಿಮಗೆ. ಸೊ ಇಲ್ಲಿ ನಮ್ಮ ದೇಶದ ಮೋದಿ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ನರೇಂದ್ರ ಮೋದಿ ಅವರು. ಓಕೆ, ಸೊ ಅದೇ ರೀತಿ ಚೀನಾದ ಪ್ರೆಸಿಡೆಂಟ್ ಇದ್ದಾರೆ, ಜಿನ್ ಪಿಂಗ್ ಅವರು. ಓಕೆನಾ? ಅದೇ ರೀತಿ ಸೌತ್ ಆಫ್ರಿಕಾದ ಪ್ರೆಸಿಡೆಂಟ್ ಆಗಿದ್ದಾರೆ ಸಿರಿಲ್ ರಾಮಪೋಸ ಅವರು. ಅದೇ ರೀತಿ ರಷ್ಯಾದ ಪ್ರೆಸಿಡೆಂಟ್ ಆಗಿದ್ದಾರೆ ವ್ಲಾಡಿಮಿರ್ ಪುಟಿನ್ ಅವರು. ಓಕೆನಾ? ಸೊ ಅದೇ ರೀತಿ ಬ್ರೆಜಿಲ್ನ ಪ್ರೆಸಿಡೆಂಟ್ ಆಗಿದ್ದಾರೆ ಜೈರ್ ಬೋಲ್ಸನ್ ಅವರು. ಸೊ ಹಾಗಾಗಿ ಆ ಎಲ್ಲ ದೇಶಗಳ ಅಂದ್ರೆ 5 ದೇಶಗಳ ಮುಖ್ಯಸ್ಥರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಸಮಿತಿಯಲ್ಲಿ ಭಾಗವಹಿಸ್ತಾರೆ. ದಟ್ ಇಸ್ ಕಾಲ್ಡ್ ದಿ ಬ್ರಿಕ್ಸ್ ಅಂತ ಕರೀತೀರ. ಓಕೆನಾ? ಸೊ ಹಾಗಾಗಿ ಎಸ್. ಸೊ ಹಾಗಾದ್ರೆ ಏನಿದು ಬ್ರಿಕ್ ಅಂತಂದ್ರೆ, ಆಕ್ಚುಲಿ ಈ ಒಂದು ಬ್ರಿಕ್ ಅಂತ ಪದ ಇದೆಯಲ್ಲ, ಅಥವಾ ಬ್ರಿಕ್ಸ್ ಅನ್ನೋ ಪದ ಇದೆಯಲ್ಲ, ಇದನ್ನಂದ್ರೆ 2001 ಇಲ್ಲಿ ಕಾಣಿಸ್ತಿದೆ ನಿಮ್ ಫೋಟೋ. ಇವ್ರ ಹೆಸರು ಒಬ್ಬ ಎಕನಾಮಿಸ್ಟ್, ಇವರು ಖ್ಯಾತ ಜಗತ್ತಿನ ಎಕನಾಮಿಸ್ಟ್ ಆಗಿದ್ದಾರೆ. ಅವ್ರ ಹೆಸರು ಜಿಮ್ ಓ ನಿಲ್ ಅಂತ. ಓಕೆ, ಜಿಮ್ ಓ ನಿಲ್ ಆಫ್ ಗಾಡ್ಸ್ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಅಂತ ಕರೀತಾರೆ ಇವ್ರ ಹೆಸರು. ಇವರೊಬ್ಬ ಎಕನಾಮಿಸ್ಟ್ ಆಗಿದ್ದಾರೆ. ಅವ್ರು ಏನಂದ್ರೆ ಒಂದು ಅಂತಾರಾಷ್ಟ್ರೀಯ ಒಂದು ರಿಪೋರ್ಟ್ ಅನ್ನು ವರದಿಯನ್ನು ಬಿಡುಗಡೆ ಮಾಡಬೇಕಾದ್ರೆ ಆ ಒಂದು ರಿಪೋರ್ಟ್ ಅಲ್ಲಿ ಒಂದು ಪದವನ್ನು ಮೆನ್ಷನ್ ಮಾಡ್ತಾರೆ, ಅದೇ ಬ್ರಿಕ್ ಅಂತ ಮೆನ್ಷನ್ ಮಾಡ್ತಾರೆ. ಓಕೆ, ಬ್ರಿಕ್ ಅಥವಾ ಬ್ರಿಕ್ಸ್ ಅಂತ ಕರಿತೀರೋ ಅದನ್ನೇ. ಓಕೆ, ಸೊ ಹಾಗಾಗಿ ಬ್ರಿಕ್ ಅಂದ್ರೆ ಆಗ್ಲೇ ಹೇಳಿದೆ ನಿಮ್ಗೆ, ಬಿ ಅಂದ್ರೆ ಬ್ರೆಜಿಲ್ ಅಂತ, ರಷ್ಯಾ ಅಂತ, ಐ ಅಂದ್ರೆ ಇಂಡಿಯಾ ಅಂತ, ಸಿ ಅಂದ್ರೆ ಚೈನಾ ಅಂತ. ಹಾಗಾಗಿ ಏನಂದ್ರೆ ಅವರು 4 ದೇಶಗಳ ಬಗ್ಗೆ ಮಾತ್ರ ಮೆನ್ಷನ್ ಮಾಡ್ತಾರೆ, ಅದು ಬ್ರಿಕ್ ಅಂತ. ಸೊ ಹಾಗಾಗಿ ಏನಂದ್ರೆ ಆವಾಗ್ಲಿಂದ ಈ ಪ್ರದೇಶದಲ್ಲಿ ಒಂದು ಬ್ರಿಕ್ಸ್ ಸಂಘಟನೆಯಾಗಿ ಮಾರ್ಪಡುತ್ತೆ. ಓಕೆ, ಸೊ ಹಾಗಾಗಿ ಏನಂದ್ರೆ ಫಸ್ಟ್ ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ ಬ್ರಿಕ್ ಆಗಿದ್ದು 2009 ಒಂದು ರಷ್ಯಾದಲ್ಲಿ ಸಮಿತಿ ಮಾಡ್ತಾರೆ, ಒಂದು ಸಮ್ಮೇಳನ ಮಾಡ್ತಾರೆ, ಅದುವೇ ಫಸ್ಟ್ ಬ್ರಿಕ್ ಸಮಿತಿ ಆಗಿತ್ತು. ಓಕೆ, 2009 ಅಂದ್ರೆ ಮೊದಲ ಬ್ರಿಕ್ ಸಮಿತಿಯನ್ನ ಮಾಡಲಾಗುತ್ತೆ, ಅದು ರಷ್ಯಾದಲ್ಲಿ. ಆಮೇಲೆ ಏನಂದ್ರೆ 2010 ಸೌತ್ ಆಫ್ರಿಕಾ ಕೂಡ ಬರುತ್ತೆ, ನಾನು ಕೂಡ ಸೇರ್ಕೊಳ್ತೇನೆ ಅನ್ನತ್ತೆ. ಯಾವುದು? ಸೌತ್ ಆಫ್ರಿಕಾ ಕಂಟ್ರಿಂಟ್. ಹಾಗಾಗಿ ಅಂದ್ರೆ ಮೊದಲೇನಿತ್ತು ಬರೀ ಬ್ರಿಕ್ ಇತ್ತಲ್ಲ, ಇದ್ರ ಮುಂದಗಡೆ ಅಂದ್ರೆ ಎಸ್ ಸೇರಿಸ್ತಾರೆ, ಅಂದ್ರೆ ಬ್ರಿಕ್ಸ್ ಆಯ್ತು ಈಗ. ಹಾಗಾಗಿ ಅಂದ್ರೆ ಇದು ಒಂದು ಪರಿಪೂರ್ಣ ಸಂಸ್ಥೆಯಾಗಿ ಬೆಳೆದ್ದೆ ಯಾವಾಗ ಅಂದ್ರೆ 2010. ಸೊ ಮೊದಲು 2009 ಸ್ಥಾಪನೆ ಆದಾಗ ಅದು ಕೇವಲ 4 ದೇಶಗಳು ಮಾತ್ರನೇ ಅದರ ಮೆಂಬರ್ಸ್ ಆಗಿದ್ವು, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಅಂತ. ಓಕೆ, ಹಾಗಾಗಿ 2010 ಇನ್ನೊಂದು ಕಂಟ್ರಿ ಅದರಲ್ಲಿ ಹೊಂದಾಣಿಕೆ ಇದಾಗುತ್ತೆ, ಅದು ಸೌತ್ ಆಫ್ರಿಕಾ ಅಂತ. ಹಾಗಾಗಿ ಇದು ಟೋಟಲ್ ಆಗಿ ಏನಾಗಿದೆ, ಬ್ರಿಕ್ಸ್ ಅನ್ನುವಂತ ಒಂದು ಎಕ್ರಾಮ್ ಮೂಲಕ 5 ದೇಶಗಳ ಒಂದು ಸಂಘಟನೆಯಾಗಿ ಮಾರ್ಪಟ್ಟಿದೆ, ಅಂತಾರಾಷ್ಟ್ರೀಯ ಆರ್ಗನೈಸೇಷನ್ ಕರೀತಾರೆ. ಓಕೆ, ಸೊ ಹಾಗಾಗಿ ಈ ಪದವನ್ನ ಕೊಟ್ಟಂತ ಯಾರಂದ್ರೆ, ಸೊ ಎಕನಾಮಿಸ್ಟ್ ಆಗಿರುವಂತ ಜಿಮ್ ಓ ನೀಲ್ ಆಫ್ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಅವರು 2001 ಒಂದು ರಿಪೋರ್ಟ್ ಅಲ್ಲಿ ಈ ಪದವನ್ನ ಬಳಕೆ ಮಾಡ್ತಾರೆ. ದಟ್ಸ್ ಇಟ್, ರೈಟ್? ಸೊ ಹಾಗಾದ್ರೆ ಏನಿದು ಸೈಲೆಂಟ್ ಫೀಚರ್ಸ್ ನೋಡ್ತಾ ಹೋಗ, ಹಾಗಾದ್ರೆ ಈ ಒಂದು ಬ್ರಿಕ್ಸ್ ಸಮ್ಮೇಳನದ ಏನ್ ಪ್ರಾಮುಖ್ಯತೆ ಅಂತಂದ್ರೆ, ಆಕ್ಚುಲಿ ನೋಡಿ ಇದು ಜಗತ್ತಿನ ಸುಮಾರು 40% ಜನಸಂಖ್ಯೆನ ಹೊಂದಿರುವಂಥದ್ದು. ಓಕೆನಾ? ಅಂದ್ರೆ ಈ 5 ದೇಶಗಳಿದೆಯಲ್ಲ, ಇದೇನಂದ್ರೆ ಜಗತ್ತಿನ ಸುಮಾರು 40% ಜನಸಂಖ್ಯೆಯನ್ನ ಹೊಂದಿರುವಂಥದ್ದು ಕೇವಲ ಈ 5 ದೇಶಗಳು. ಜೊತೆಗೆ ಇದು ಜಗತ್ತಿನ ಸುಮಾರು 30% ಆಫ್ GDP ಅಂತ. ಹೌದಾ? GDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಅಥವಾ ಕನ್ನಡದಲ್ಲಿ ಒಟ್ಟು ದೇಶ ಉತ್ಪನ್ನ ಇದ್ರೆ ಇಷ್ಟು ಸುಮಾರು 30% ಆಫ್ ದಿ ಗ್ಲೋಬಲ್ GDP ಹೊಂದಿರುವಂತ ನೋಡಿ. ಹೌದಾ? ಓನ್ಲಿ 5 ಕಂಟ್ರಿ ಕೊಡ್ಕೊಂಡಿದ್ರೆ ಈ ಜಗತ್ತಿನ 30% GDP ಹೊಂದಿದೆ ಅಂತ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ನೋಡಿ. ಸೊ ಹಾಗಾಗಿ ಇಂಡಿಯಾ ಮತ್ತೆ ಚೈನಾ ಇದೆಯಲ್ಲ, ಇವೆಲ್ಲ ಕೂಡ ನಮ್ಮ ಜಗತ್ತಿನಲ್ಲಿಯೇ
ಟಾಪ್ ಎಕನಾಮಿಕ್ ಕಂಟ್ರಿಗಳು ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಚೈನಾದ ಒಂದು ಎಕನಾಮಿ ಆಗಿದೆ ಎಷ್ಟಂತೆ, ಸುಮಾರು 11.20 trillion dollar ಆಗಿದೆ. ಅದೇ ರೀತಿ ನಮ್ಮ ಭಾರತ ಆಗಿದೆ 2.226 trillion dollar ಆಗಿದೆ. ಅದೇ ರೀತಿ ರಷ್ಯಾ 1.28 trillion dollar ಆಗಿದೆ. ಸೊ ಬ್ರೆಜಿಲ್ 1.80 trillion ಆಗಿದೆ. ಅದೇ ರೀತಿ ಸೌತ್ ಆಫ್ರಿಕಾ ಸೊ 294.84 billion dollar ಆಗಿರುತ್ತೆ. ಹೀಗಾಗಿ ಇವೇನಂದ್ರೆ ಈ ಐದು ದೇಶಗಳು ಕೂಡಿಕೊಂಡು ಜಗತ್ತಿನ ಸುಮಾರು 40% ಪಾಪ್ಯುಲೇಷನ್ ಜನಸಂಖ್ಯೆ ಹೊಂದಿರುವಂತ ಜೊತೆಗೆ ಸುಮಾರು ಜಗತ್ತಿನ ಅಥವಾ ಗ್ಲೋಬಲ್ 30% ಆಫ್ GDP ಅನ್ನ ಈ ಅಂದ್ರೆ ಈ ಕಂಟ್ರಿಗಳು ಏನಂದ್ರೆ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತವೆ. ಸೊ ಹಾಗಾಗಿ ಅಂದ್ರೆ ಈ ಐದು ದೇಶಗಳು ಅಂದ್ರೆ ಒಂಥರ ಏನಾಗಿದೆ, ಗ್ಲೋಬಲ್ ಪವರ್ ಬ್ಲಾಕ್ ಆಗಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಅಂದ್ರೆ ಇದೊಂದು ಜಾಗತಿಕ ಒಂದು ಶಕ್ತಿಯುತ ಬ್ಲಾಕ್ ಆಗಿ ಕೆಲಸ ಮಾಡ್ತಾ ಇದೆ ಈ ಒಂದು ಬ್ರಿಕ್ಸ್ ಆರ್ಗನೈಸೇಷನ್. ಓಕೆನಾ? ಸೊ ಹಾಗಾದ್ರೆ ಇದ್ರ ಉದ್ದೇಶಗಳೇನು, ಯಾಕೆ ಇದನ್ನ ಸ್ಥಾಪನೆ ಮಾಡಿದ್ರೆ ಅಂತ ಕೇಳ್ಬೋದು ನೀವು, ರೈಟ್? ಉದ್ದೇಶ ಏನಂತಂದ್ರೆ ಆಕ್ಚುಲಿ ನೋಡಿ, ಈಗ ನಮಗೆ ಸಾಮಾನ್ಯವಾಗಿ ಯಾವುದೇ ಒಂದು ಆರ್ಗನೈಸೇಷನ್ ತಗೊಂಡಾಗ ಏನಾಗುತ್ತೆ, ಮೇಜರ್ ಆಗಿ ಯುರೋಪ್ ಇಲ್ಲಿರುತ್ತೆ, ಯುರೋಪ್ ಅಲ್ಲಿರುತ್ತೆ, ಇಲ್ಲಾಂದ್ರೆ ಅಮೆರಿಕದಲ್ಲಿರುತ್ತೆ, ಯುಎಸ್ ಅಲ್ಲಿರುತ್ತೆ, ಅಥವಾ ನಾರ್ತ್ ಅಮೆರಿಕಲ್ಲಿರುತ್ತೆ, ಇಲ್ಲಾಂದ್ರೆ ಯುರೋಪ್ ಅಲ್ಲಿರುತ್ತೆ. ಯಾಕಂದ್ರೆ ನೋಡಿ, ಏಷ್ಯಾ ದೊಡ್ಡ ಕಂಟ್ರಿ ಆದ್ರೂ ಕಾಂಟಿನೆಂಟ್ ಆದ್ರೂ ಕೂಡ ನಮ್ಗೆ ಯಾವುದೇ ರೀತಿ ಅಂತಾರಾಷ್ಟ್ರೀಯ ಆರ್ಗನೈಸೇಷನ್ಗಳು ತುಂಬಾ ಕಡಿಮೆ ಇದೆ, ಅಷ್ಟು ಪವರ್ಫುಲ್ ಆಗಿಲ್ಲ. ಸೊ ಆ ಕಾರಣಕ್ಕಾಗಿ ಅಂದ್ರೆ ಒಂದು ಇವೆಲ್ಲ ಕೂಡ ಸೌತ್ ಕಂಟ್ರೀಸ್ ಇವೆಲ್ಲ. ಸೌತ್ ಅಂದ್ರೆ ನೋಡಿ, ಬ್ರೆಜಿಲ್ ಸೌತ್ ಇದೆ, ಸೌತ್ ಆಫ್ರಿಕಾ ಸೌತ್ ಇದೆ, ಚೈನಾ ಸೌತ್, ಇಂಡಿಯಾ ಸೌತ್, ಹೌದಾ? ಸೊ ಹಾಗಾಗಿ ರಷ್ಯಾ ಕೂಡ ಅಂದ್ರೆ ಪಾರ್ಟ್ ಆಫ್ ಸೌತ್ ಮತ್ತೆ ಏಷ್ಯಾದಲ್ಲಿ ಪಾರ್ಟ್ ಬರುತ್ತೆ. ಹಾಗಾಗಿ ಈ ಐದು ದೇಶಗಳಿದೆಯಲ್ಲ ಏನಂದ್ರೆ ಇವೆಲ್ಲ ಕೂಡ ಒಂದು ಸೌತ್ ಅಲ್ಲಿ ಬರುವಂತಹ ಡಾಮಿನೆಂಟ್ ಪವರ್ಸ್ ಗಳಾಗಿದೆ. ಇಡೀ ಜಗತ್ತಲ್ಲೇ ಡಾಮಿನೆಂಟ್ ಪವರ್ಸ್ ಆಗಿದೆ, ಬಟ್ ಆದ್ರೆ ಮೋಸ್ಟ್ ಆಫ್ ದಿ ಪವರ್ಸ್ ಏನಂದ್ರೆ ವೆಸ್ಟರ್ನ್ಸ್ ಅಲ್ಲಿ ಇರುತ್ತೆ. ಹಾಗಾಗಿ ಈ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಸ್ಥಾಪನೆ ಮಾಡುತ್ತಾರೆ. ಉದ್ದೇಶ ಅಂದ್ರೆ ಕೋಆಪರೇಟಿಂಗ್ ವಿತ್ ದ ಗ್ರೂಪಿಂಗ್ ಅಂಡ್ ಅಮಂಗ್ ದ ಇಂಡಿವಿಜುವಲ್ ಕಂಟ್ರೀಸ್ ಟು ಮೋರ್ ಸಸ್ಟೈನಬಲ್, ಇಕ್ವಿಟೇಬಲ್ ಅಂಡ್ ಮ್ಯೂಚುವಲಿ ಬೆನಿಫಿಷಿಯಲ್ ಫಾರ್ ದಿ ಡೆವಲಪ್ಮೆಂಟ್ ಅಂತ ಕರೀತಾರೆ. ಈಗ ನೋಡಿ, ಸಾಮಾನ್ಯವಾಗಿ ನಾವು ಜಗತ್ತು ಅಂತ ಹೇಳಿದಾಗ ಏನಾಗುತ್ತೆ, ಅಮೆರಿಕಾ ಮತ್ತು ಯುರೋಪ್ಗಳನ್ನೇ ಸಾಕಷ್ಟು ಡಾಮಿನೇಟ್ ಕಾಣ್ತವೆ. ಆದರೆ ನಮ್ಮ ದೇಶ ಭಾರತ ಕೂಡ ಒಂದು ದೊಡ್ಡ ದೇಶ ಆಗಿದೆ, ಚೈನಾ ಕೂಡ ದೊಡ್ಡ ದೇಶ ಆಗಿದೆ, ರಷ್ಯಾ ಕೂಡ ಲಾರ್ಜ್ ಕಂಟ್ರಿ ಆಗಿದೆ. ಆದರೂ ಕೂಡ ಅವುಗಳ ಒಂದು ಏನಂದ್ರೆ, ಸೊ ಒಂದು ಗ್ಲೋಬಲ್ ಅಲ್ಲಿ ನೋಡಿದಾಗ ಅಷ್ಟು ಪವರ್ಸ್ಗಳು ತುಂಬಾ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಏನಂದ್ರೆ, ಈ ಐದು ದೇಶಗಳು ಕೊಡ್ಕೊಂಡು ಜಗತ್ತಿನಾದ್ಯಂತ ಏನಂದ್ರೆ ಒಂದು ತಮ್ಮ ಗ್ಲೋಬಲ್ ಪವರ್ ಅನ್ನು ತೋರಿಸಲಿಕ್ಕೆ, ಜೊತೆಗೆ ಈ ಇಂಡಿವಿಜುವಲ್ ಆಗಿ ಅಂದ್ರೆ ಒಂದು ಮೋರ್ ಸಸ್ಟೈನಬಲ್ ಅಂದ್ರೆ ಬಹಳ ಸುಸ್ಥಿರವಾಗಿ ಮತ್ತೆ ಸಮಾನವಾಗಿ ಕೂಡ ಅಂದ್ರೆ ಎಲ್ಲ ಕೂಡ ಬೆನಿಫಿಟ್ ಆಗ್ಲಿಕ್ಕೆ ಈ ಐದು ಒಂದು ದೇಶಗಳ ಸಂಘಟನೆಯನ್ನ ಮಾಡ್ಕೊಂಡಿದೆ. ಅದ್ರ ಜೊತೆಗೆ ಏನಂತಂದ್ರೆ, ಇವುಗಳು ಈಚ್ ಮೆಂಬರ್ ಕೂಡ ಪ್ರತಿಯೊಂದು ಏನ್ ಮೆಂಬರ್ ಗಳಿದೆಯಲ್ಲ, ಬ್ರಿಕ್ಸ್ ಮೆಂಬರ್ ಗಳಿದೆಯಲ್ಲ, ಅವೆಲ್ಲ ಕೂಡ ಅಂದ್ರೆ ಅವುಗಳ ಬೆಳವಣಿಗೆ, ಅಭಿವೃದ್ಧಿ ಮತ್ತೆ ಆ ದೇಶದಲ್ಲಿರುವಂತಹ ಒಂದು ಬಡತನ ನಿರ್ಮೂಲಕ್ಕೆ ಎಲ್ಲಾ ದೇಶಗಳು ಕೂಡ ಕೋಆಪರೇಟಿವ್ ಆಗಿ ಅಲ್ಲಿರುವಂತಹ ಒಂದು ಬಡತನವನ್ನ, ಹಂಗರನ್ನ ಅಥವಾ ಪಾವರ್ಟಿಯನ್ನ ಕಡಿಮೆ ಮಾಡೋದು ಕೂಡ ಇದರ ಒಂದು ಉದ್ದೇಶ ಆಗಿದೆ. ಜೊತೆಗೆ ಜಗತ್ತಿನಲ್ಲಿ ತಮ್ಮದು ಕೂಡ ಒಂದು ಎಕನಾಮಿಕ್ ಸ್ಟ್ರೆಂತ್ ಅನ್ನಂತ ಅಂದ್ರೆ ಆರ್ಥಿಕ ಶಕ್ತಿಶಾಲಿಯನ್ನ ಜಗತ್ತಿಗೆ ತೋರಿಸಕ್ಕೆ ಈ ಒಂದು ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಒಂದ್ ಕಡೆ ಮಾಡ್ಕೊಂಡಿರುತ್ತಿತ್ತು. ಅದರ ಜೊತೆಗೆ ಇಲ್ಲಿ ಅಂದ್ರೆ ಪೊಲಿಟಿಕಲ್ ಡಿಪ್ಲೊಮ್ಯಾಟಿಕ್ ಎಂಟಿಟಿ ಅಂತ ಕರಿತೀವಿ. ಸಾಮಾನ್ಯವಾಗಿ ನೋಡಿ, ಯಾವುದೇ ಒಂದು ದೇಶದಲ್ಲಿ ಬಿಕ್ಕಟ್ಟು ಬಂದಾಗ ಅಮೆರಿಕ ಬರುತ್ತೆ ಅಲ್ಲಿ. ಸೊ ಅದೇ ರೀತಿ ಕೂಡ ಯಾವುದೋ ಒಂದು ನಮ್ಮ ಸೌತ್ ಏಷ್ಯನ್ ಕಂಟ್ರಿ ಆಗಿರ್ಬೋದು, ಸೌತ್ ಅಲ್ಲಿ ಬಂದಾಗ ಸೊ ಈ ಕಂಟ್ರಿ, ಈ ಒಂದು ಬ್ರಿಕ್ಸ್ ಸಂಘಟನೆ ಕೂಡ ಅಂದ್ರೆ ಅಲ್ಲಿ ಹೋಗಿ ರಿಸರ್ವ್ ಮಾಡ್ಕೊಳಕ್ಕೆ ತಮ್ಮ ಒಂದು ಗ್ಲೋಬಲ್ ಪವರ್ ಅನ್ನು ಕೂಡ ತೋರಿಸ್ಕೊಳಕ್ಕೆ ಅವಕಾಶ ಸಿಗುತ್ತೆ. ಅದ್ರ ಜೊತೆಗೆ ಏನಂತಂದ್ರೆ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಯಾವುದೇ ಒಂದು ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಬಂದಾಗ ನಾವೇನ್ ಮಾಡ್ಬೇಕಾಗುತ್ತೆ, ವಿಶ್ವ ಬ್ಯಾಂಕಿಗೆ ಹೋಗ್ತೀವಿ, ಇಲ್ಲಾಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಗೆ ಹೋಗ್ತೀವಿ. ಹಾಗಾಗಿ ಅಂದ್ರೆ ಇವುಗಳು ಕೂಡ ಅದರಲ್ಲಿ ತಮ್ಮ ಪವರ್ಸ್ ಅನ್ನ ಶೋ ಮಾಡಕ್ಕೆ, ತಾವು ಕೂಡ ಫಿನಾನ್ಷಿಯಲಿ ಸ್ಟೆಬಿಲಿಟಿ ಆಗ್ಲಕ್ಕೆ ಅಂದ್ರೆ ಸೊಗಳು ಕೂಡ ಒಂದು ರಿಫಾರ್ಮೇಷನ್ ಮಾಡಕ್ಕೆ ಈ ಒಂದು ಸಂಘಟನೆ ಕೂಡ ತುಂಬಾ ಸಹಕಾರಿ ಆಗುತ್ತೆ. ದಟ್ ಇಸ್ ಕಾಲ್ಡ್ ದ ಬ್ರಿಕ್ಸ್ ಅಂತ. ಅದ್ರ ಜೊತೆಗೆ ಏನಂತಂದ್ರೆ, ಎಕನಾಮಿಕ್ ಕೋಆಪರೇಷನ್ ಕರಿತೀನಿ, ಹೌದಾ? ಅಂದ್ರೆ ಆರ್ಥಿಕ ಸಹಭಾಗಿತ್ವ ಅಂತ ಕರಿತೀವಿ. ಯಾಕಂದ್ರೆ ನೋಡಿ, ಎಷ್ಟೋ ದೇಶಗಳಿಗೆ ಕೆಲವೊಂದು ಟೈಮ್ ಅಲ್ಲಿ ಅಂದ್ರೆ ಎಕನಾಮಿಕಲಿ ತುಂಬಾ ಫಾಲ್ ಡೌನ್ ಆಗ್ತಾ ಹೋಗ್ತವೆ. ಹಾಗಾಗಿ ಅಂದ್ರೆ ಒಂದಕ್ಕೊಂದು ಕೋಆಪರೇಷನ್ ಮೂಲಕ ಅಂದ್ರೆ ತಮ್ಮ ಎಕನಾಮಿಕ್ ಸ್ಟ್ರೆಂತ್ ಅನ್ನ ಕೂಡ ಜಾಸ್ತಿ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಮತ್ತೆ ಪೀಪಲ್ ಟು ಪೀಪಲ್ ಎಕ್ಸ್ಚೇಂಜ್ ಅಂತ ಕರಿತೀವಿ ನೋಡಿ. ಈಗ ನೋಡಿ, ಯಾವುದೇ ಒಂದು ದೇಶ ಅಂತಂದಾಗ ಏನಾಗುತ್ತೆ ಅಂದ್ರೆ, ನಮ್ಮ ದೇಶದ ಅಲ್ಲಿಗೆ ಬರೋದು, ಅವ್ರ ದೇಶದ ನಮ್ಮಲ್ಲಿ ಬಂದ ಏನಾಗುತ್ತೆ ಅಂದ್ರೆ ಅಲ್ಲಿರುವಂತಹ ಒಂದು ಪೀಪಲ್ ಪೀಪಲ್ ಕನೆಕ್ಷನ್ಸ್ ಏನಾಗುತ್ತೆ, ಇದರಿಂದ ಆ ಎರಡು ಕಂಟ್ರಿಗಳು ತುಂಬಾ ಬೂಸ್ಟ್ ಅಪ್ ಆಗಿ ಬೆಳೆಯಕ್ಕೆ ಮತ್ತೆ ಅವೆರಡರ ಮಧ್ಯೆ ಒಳ್ಳೆ ರಿಲೇಷನ್ಸ್ ಬೆಳಕ್ಕೆ ತುಂಬಾ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇದು ಕೂಡ ಒಂದು ಪ್ರಮೋಟ್ ಮಾಡುವಂಥದ್ದು ಈ ಐದು ದೇಶಗಳ ಮಧ್ಯೆ ಆಗುತ್ತೆ. ದಟ್ ಇಸ್ ಕಾಲ್ಡ್ ದ ಪೀಪಲ್ ಟು ಪೀಪಲ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಇವೆಲ್ಲ ಕೂಡ ಅಥವಾ ಮಿಲಿಟರಿ ಟೆಕ್ನಾಲಜಿ ಆಗಿರ್ಬೋದು, ಎಲ್ಲ ಕೂಡ ಇದರಲ್ಲಿ ಅವು ಕಾಣುವಂಥದ್ದು, ರೈಟ್? ಅದ್ರ ಜೊತೆಗೆ ಪೊಲಿಟಿಕಲ್ ಮತ್ತೆ ಸೆಕ್ಯೂರಿಟಿ ಕೋಆಪರೇಷನ್ ಕರೀತಾರೆ. ಈಗ ನೋಡಿ ಏನಂದ್ರೆ, ಈಗ ನಾವೆಲ್ಲ ಏನಾಗಿದೆ, ಜಗತ್ತು ಒಂದು ಗ್ಲೋಬಲೈಸ್ಡ್ ವರ್ಲ್ಡ್ ಆಗಿದೆ, ಅಂದ್ರೆ ಜಾಗತಿಕ ಒಂದು ರಾಷ್ಟ್ರವಾಗಿರುವಂತದ್ದು. ಹಾಗಾಗಿ ಏನಂದ್ರೆ, ಇಲ್ಲಿ ಸಾಕಷ್ಟು ನಮಗೆ ಇಂಟರ್ನಲ್ ಸೆಕ್ಯೂರಿಟಿ ಅಥವಾ ಎಕ್ಸ್ಟರ್ನಲ್ ಸೆಕ್ಯೂರಿಟಿ ತುಂಬಾ ಕಾಣುತ್ತೆ. ಮೇ ಬಿ ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಸೈಬರ್ ವಾರ್ಫೇರ್ ಆಗಿರ್ಬೋದು, ಇವೆಲ್ಲ ಕೂಡ ಅಂದ್ರೆ ಒಂದೇ ದೇಶ ಕುಡ್ಕೊಂಡು ಅದನ್ನ ಸಾಲ್ವ್ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಇಂಡಿಯಾ ದ ವರ್ಲ್ಡ್ ಇಸ್ ಎ ಗ್ಲೋಬಲೈಸ್ಡ್ ವರ್ಲ್ಡ್ ಆಗಿದೆ. ಹಾಗಾಗಿ ಅಂದ್ರೆ ಇಲ್ಲಿ ಹಲವು ದೇಶಗಳ ಒಂದು ಕೋಆಪರೇಷನ್ ತುಂಬಾ ಅಗತ್ಯವಾಗುತ್ತೆ. ಅದ್ರ ಜೊತೆಗೆ ಏನಾದ್ರೂ ಡಿಸ್ಪ್ಯೂಟ್ ಬಂದಾಗ, ಅಂದ್ರೆ ಪೊಲಿಟಿಕಲ್ ಡಿಸ್ಪ್ಯೂಟ್ ಆಗಿರ್ಬೋದು ಅಥವಾ ಪೊಲಿಟಿಕಲ್ ಕೋಆಪರೇಷನ್ ಬಂದಾಗ ಕೂಡ ಈ ಒಂದು ಸಂಸ್ಥೆಯಲ್ಲಿ ಒಂದ್ ಕಡೆ ಈ ಐದು ದೇಶಗಳಲ್ಲಿ ಒಂದು ಸಂಘಟನಾತ್ಮಕ ಒಂದು ವ್ಯವಸ್ಥೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ದಟ್ ಇಸ್ ದ ಬ್ರಿಕ್ಸ್ ಅಂತ. ಓಕೆ, ಎಸ್. ಹಾಗಾಗಿ ಇವುಗಳು ಕೂಡ ಏನ್ ಮಾಡ್ಕೊಂಡಿದೆ, ಒಂದು ತಮ್ಮದೇ ಆದಂತ ಸಪರೇಟ್ ರೀಜನಲ್ ಬ್ಯಾಂಕ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ದಟ್ ಇಸ್ ಕಾಲ್ಡ್ ದಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರೀತಾರೆ. ಇದನ್ನ ಇಟ್ಸ್ ಆಲ್ಸೋ ಕಾಲ್ಡ್ ದಿ ಬ್ರಿಕ್ಸ್ ಬ್ಯಾಂಕ್ ಅಂತ ಕೂಡ ಕರೀತಾರೆ.
ಓಕೆನಾ, ಇದನ್ನ ಬ್ರಿಕ್ಸ್ ಬ್ಯಾಂಕ್ ಅಂದ್ರೆ ಕೂಡ ಒಂದೇನೆ, ಅಥವಾ ಇಟ್ಸ್ ಆಲ್ಸೋ ಕಾಲ್ ದಿ ಎನ್ ಡಿ ಬಿ ಅಂತ ಕರಿತೀವಿ, ಅಥವಾ ಹೊಸ ಅಭಿವೃದ್ಧಿ ಬ್ಯಾಂಕ್ ಅಂತ. ಯಾಕಂತಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮಗೆ, ಸೊ ಏನಂದ್ರೆ ನೋಡಿ, ಈಗ ನಮ್ಗೆ ಯಾವುದೇ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಬಂದಾಗ ಫಸ್ಟ್ ಏನ್ ಬರುತ್ತೆ ನಮ್ಗೆ, ವಿಶ್ವ ಬ್ಯಾಂಕ್ ಅಂತ ನೆನಪಾಗುತ್ತೆ. ಅದೇ ರೀತಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ ಇವೆಲ್ಲ ನೆನಪಾಗ್ತವೆ. ಹಾಗಾಗಿ ಏನಂದ್ರೆ ನೋಡಿ, ಇದರಲ್ಲಿ ನಿಮ್ಗೆ ಏನಾದರೂ ಅಸಿಸ್ಟೆನ್ಸ್ ಬೇಕಾದ್ರೆ ಅಮೆರಿಕ ಮತ್ತು ಯುರೋಪ್ ದೇಶಗಳ ಒಂದು ಒಪ್ಪಿಗೆ ಸಾಮಾನ್ಯಕ್ಕೆ ಬೇಕಾಗುತ್ತೆ. ಸೊ ಹಾಗಾಗಿ ಏನಂದ್ರೆ, ನಾವು ಕೂಡ ಒಂದು ಇನ್ಸ್ಟಿಟ್ಯೂಷನ್ ಮಾಡ್ಕೊಂಡು ಏನಾಗುತ್ತೆ ಅಂದ್ರೆ, ನಮ್ಮಲ್ಲಿ ನಾವು ಕೂಡ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಹಣಕಾಸಿನ ಸ್ಥಿರತೆ ಹೊಂದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಬ್ರಿಕ್ಸ್ ಬ್ಯಾಂಕ್ ಅನ್ನ ಈ ಐದು ದೇಶಗಳು ಕೊಡ್ಕೊಂಡೇನ್ ಮಾಡಿದೆ, ಸೊ ಎಸ್ಟಾಬ್ಲಿಷ್ ಮಾಡಿದೆ. ಹಾಗಾಗಿ ಈ ಬ್ಯಾಂಕ್ ಸ್ಥಾಪನೆ ಆಗಿದೆ ಯಾವಾಗ ಅಂದ್ರೆ 2014ರಲ್ಲಿ ಇದನ್ನ ಒಂದು ಸ್ಥಾಪನೆ ಮಾಡ್ಕೊಳ್ಳಕ್ಕೆ ಡಿಸೈಡ್ ಮಾಡ್ತಾರೆ ಅಂಡರ್ ದ ಫೋರ್ಟಲೇಜಾ ಡಿಕ್ಲರೇಷನ್ ಅಂತ ಕರಿತೀವಿ. ಹೌದಾ, 2016ರಲ್ಲಿ ಆಕ್ಚುಲಿ ಬ್ರಿಕ್ಸ್ ಸಮ್ಮೇಳನ ಆಗುತ್ತೆ, 6ನೇ ಬ್ರಿಕ್ಸ್ ಸಮ್ಮೇಳನ ಆಗುತ್ತೆ ಬ್ರೆಜಿಲ್ ಅಲ್ಲಿ. ಅಲ್ಲೊಂದು ಪ್ಲೇಸ್ ಬರುತ್ತೆ, ಹೌದಾ, ಬ್ರೆಜಿಲ್ ಪ್ಲೇಸ್ ಬರುತ್ತೆ, ಅದರ ಹೆಸರು ಪೋರ್ಟಾಲೇಜಾ ಅಂತ ಕರೀತಾರೆ. ಅಲ್ಲಿ ಒಂದು ಘೋಷಣೆ ಮಾಡ್ತಾರೆ, ಅದುವೇ ಪೋರ್ಟಾಲೇಜಾ ಡಿಕ್ಲರೇಷನ್ ಅಂತ. ಹಾಗಾಗಿ ಆ ಪೋರ್ಟಾಲೇಜಾ ಡಿಕ್ಲರೇಷನ್ ಮೂಲಕ ಆಕ್ಚುಲಿ ಬ್ರಿಕ್ಸ್ ಕಂಟ್ರಿಗಳು ಕೂಡ ಏನಂದ್ರೆ ಒಂದು ಹೊಸ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತವೆ. ದಟ್ ಇಸ್ ಕಾಲ್ಡ್ ದ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಬ್ರಿಕ್ಸ್ ಬ್ಯಾಂಕ್ ಅಂತ ಕರೀತಾರೆ. ಓಕೆ, ಇದರ ಕೇಂದ್ರ ಕಚೇರಿ ಇದೆ ಚೀನಾದ ಒಂದು ಮೇಜರ್ ಸಿಟಿ ಆಗಿರುವಂತಹ ಶಾಂಘೈಲಿ. ಓಕೆ, ಇದರ ಒಂದು ಹೆಡ್ ಕ್ವಾರ್ಟರ್ ಆಗಿರೋದಿಲ್ಲ ಅಂತಂದ್ರೆ ಅದು ಶಾಂಘೈಲಿ ಬರುತ್ತೆ. ಜೊತೆಗೆ ಇದರ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ ಮಾರ್ಕೋಸ್ ಫ್ರಾಡೋ ಟ್ರೈಜರ್ ಅಂತ. ಇಲ್ಲಿ ಫೋಟೋ ಕಾಣಿಸ್ತಾ ಇದೆಯಲ್ಲ, ಇವರೇ ಮಾರ್ಕೋಸ್ ಫ್ರಾಡೋ ಟ್ರೈಜರ್. ಇವ್ರಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದ ಕೆವಿ ಕಾಮತ್ರ ಅಧ್ಯಕ್ಷರಾಗಿದ್ದರು. ಓಕೆ, ಇವ್ರಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದ ಕೆವಿ ಕಾಮತ್ ಅವರು ಆಕ್ಚುಲಿ ಬ್ರಿಕ್ಸ್ ಬ್ಯಾಂಕ್ ನ ಮೊದಲ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು, ರೀಸೆಂಟ್ ಆಗಿ ಅವ್ರು ರಿಟೈರ್ ಆಗ್ತಾರೆ ಅವ್ರ ಪ್ಲೇಸ್ಗೆ. ಸೊ ಮಾರ್ಕೋಸ್ ಫ್ರಾಡೋ ಟ್ರೈಜ್ ಅವರು ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಸೊ ಹಾಗಾಗಿ ದಟ್ ಇಸ್ ಕಾಲ್ಡ್ ದಿ ಬ್ರಿಕ್ಸ್ ಬ್ಯಾಂಕ್ ಅಥವಾ ಎನ್ ಡಿ ಬಿ ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರೀತಾರೆ. ಇದರಲ್ಲಿ ಐದು ದೇಶಗಳು ಕೂಡ ಇದರಲ್ಲಿ ಶೇರ್ ಹೋಲ್ಡಿಂಗ್ ಅನ್ನ ಹೊಂದಿರುತ್ತಿತ್ತು. ದಟ್ ಇಸ್ ಕಾಲ್ಡ್ ದ ಬ್ರಿಕ್ಸ್ ಅಂತ. ಇದು ಕೂಡ ಒಂದು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ. ಓನ್ಲಿ ಫಾರ್ ದ ಅಂದ್ರೆ ಶೇರ್ ಹೋಲ್ಡರ್ ಅಂತದ್ದು ಓನ್ಲಿ 5 ಕಂಟ್ರಿ ಆಗಿದೆ. ಹಾಗಾಗಿ ಬೇರೆ ದೇಶಗಳು ಕೂಡ ಏನಂದ್ರೆ ಒಂದು ಫಿನಾನ್ಸಿಯಲ್ ಅಸಿಸ್ಟೆನ್ಸ್ ಕೊಡ್ತವೆ. ದಟ್ ಇಸ್ ಕಾಲ್ಡ್ ದ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ. ಓಕೆ, ಅದ್ರ ಜೊತೆಗೆ ಈ ಸಮ್ಮೇಳನಗಳನ್ನ ಆಗ್ಲೇ ಹೇಳ್ತಾ ಇದೆ ಅಂದ್ರೆ, ಪ್ರತಿ ವಾರ್ಷಿಕವಾಗಿ ಈ ಒಂದು ಸಮ್ಮೇಳನ ಮಾಡಲಾಗುತ್ತೆ. ದಟ್ ಇಸ್ ಕಾಲ್ಡ್ ದ ಬ್ರಿಕ್ಸ್ ಸಮಿತಿಗಳು ಅಂತ ಕರೀತಾರೆ. ಹಾಗಾಗಿ ಇದು ಸ್ಥಾಪನೆ ಆಗಿದೆ ಏನಂದ್ರೆ, ನಾಗ್ಲೇ ಹೇಳ್ತಾ ಇದ್ದೆ 2009ರಲ್ಲಿ ಸ್ಥಾಪನೆ ಆಯ್ತಂತ. ಸೊ ಹಾಗಾಗಿ ಫಸ್ಟ್ ಸಮಿತಿಯಲ್ಲಿ ಆಯ್ತಂದ್ರೆ ರಷ್ಯಾದ ಯಕರ್ಟಿನ್ ಬರ್ಗ್ ಅಲ್ಲಿ ಫಸ್ಟ್ ಬ್ರಿಕ್ಸ್ ಸಮಿತಿಯನ್ನ ಸಮ್ಮೇಳನವನ್ನ ಏರ್ಪಡಿಸಲಾಗುತ್ತೆ. ಫಸ್ಟ್ ಸಮಿತಿ ಆಗಿತ್ತು. ಆಮೇಲೆ ಸೆಕೆಂಡ್ ಅತ್ತಿಲ್ಲಿ ಅಂದ್ರೆ ಬ್ರೆಜಿಲ್ ಆಗುತ್ತೆ, ಮೂರನೇದು ಚೈನಾದಲ್ಲಿ ಆಗುತ್ತೆ, ಆಮೇಲೆ ನಾಲ್ಕನೇ ಸಮಿತಿ ವೆರಿ ಇಂಪಾರ್ಟೆಂಟ್ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಓಕೆ, ನಾಲ್ಕನೇ ಬ್ರಿಕ್ಸ್ ಸಮಿತಿ ಆಗಿದ್ದಿಲ್ಲ ಅಂದ್ರೆ ನಮ್ಮ 2012ರಲ್ಲಿ ಆಗುತ್ತೆ, ಅದು ನಮ್ಮ ಭಾರತದ ನ್ಯೂ ಡೆಲ್ಲಿಯಲ್ಲಿ ನಾಲ್ಕನೇ ಬ್ರಿಕ್ಸ್ ಸಮ್ಮೇಳನವನ್ನ ಮಾಡಲಾಗುತ್ತೆ. ಓಕೆನಾ, ಸೊ ಹಾಗೆ ಎಂಟನೇ ಬ್ರಿಕ್ಸ್ ಸಮ್ಮೇಳನ ಕೂಡ ನಮ್ಮ ದೇಶದಲ್ಲಿ ನಡೆಯುತ್ತೆ. ಹೌದಾ, ಎಂಟನೇ ಬ್ರಿಕ್ಸ್ ಸಮ್ಮೇಳನ ನಡೆದಿದ್ದು 2016ರಲ್ಲಿ, ಅದು ಗೋವಾದಲ್ಲಾಯಿತು. ಹಾಗಾಗಿ ಇದು ನಡೆದಂತ, ಇದು ನಮ್ಮ ದೇಶ ನಡೆದಂತ ಎರಡನೇ ಸಮ್ಮೇಳನ ಆಗಿತ್ತು, ಅದು ಎಂಟನೇ ಬ್ರಿಕ್ಸ್ ಸಮಿತಿಯಿಂದ 2016ರಲ್ಲಿ, ಹಾಗಾಗಿ ಇನ್ ದ ಪ್ಲೇಸ್ ಆಫ್ ಗೋವಾದಲ್ಲಿ. ಓಕೆನಾ, ಹಾಗಾಗಿ ಪ್ರಸ್ತುತವಾಗಿ ಗೊತ್ತಲ್ಲ ಏನಂದ್ರೆ 12ನೇ ಬ್ರಿಕ್ಸ್ ಸಮಿತಿ ಆಗ್ತಾ ಇದೆ, ಎಲ್ಲಿ ರಷ್ಯಾದಲ್ಲಿ ಆಗ್ತಾ ಇದೆ. ಯಾವಾಗ 2020ಕ್ಕೆ ಅಂದ್ರೆ ನವೆಂಬರ್ 18ರಿಂದ ಸ್ಟಾರ್ಟ್ ಆಗ್ತಾ ಇದೆ, ಅದು ಬ್ರಿಕ್ಸ್ ಸಮಿತಿ 12ನೇ ಬ್ರಿಕ್ಸ್ ಸಮಿತಿ ಆಗಿದೆ ಇಂದ ರಷ್ಯಾದಲ್ಲಿ. ಹಾಗಾಗಿ ನೆಕ್ಸ್ಟ್ ಇಯರ್ ಬಂದ್ರೆ ನಮ್ಮ ದೇಶ ಕೂಡ ಮತ್ತೇನಾಗುತ್ತೆ, ಅದರ ಅಧ್ಯಕ್ಷತನ ವಹಿಸ್ತಾ ಇದೆ. ಹಾಗಾಗಿ 13ನೇ ಬ್ರಿಕ್ಸ್ ಸಮಿತಿಯನ್ನ ಅಂದ್ರೆ 2020ರಲ್ಲಿ ಅಧ್ಯಕ್ಷತೆ ವಹಿಸ್ತಿರೋದು ನಮ್ಮ ಭಾರತ ಆಗಿದೆ. ಇನ್ನೇನಂದ್ರೆ ನೀವು ಇಲ್ಲಿ ಈಸಿಯಾಗಿ ಆ ಒಂದು ಅಧ್ಯಕ್ಷತೆನ ಯಾವ ರೀತಿ ಹೇಳ್ಬೋದು ಅಂದ್ರೆ, ಇಲ್ಲಿ ನೋಡಿ ಬ್ರಿಕ್ಸ್ ಅಂತ ಹೊರಡಿದ್ಯಲ್ಲ, ಬ್ರಿಕ್ಸ್ ಅಂತಿದೆ ಹೊರಡ್ರಿ. ಹೀಗಾಗಿ ಪ್ರತಿ ಒಂದು ಲೆಟರ್ ಇದೆಯಲ್ಲ ಏನಂದ್ರೆ ಒಂದೊಂದು ದೇಶಗಳನ್ನ ಇಲ್ಲಿ ಸೊ ಇಂಡಿಕೇಟ್ ಮಾಡ್ತಾ ಆಗುತ್ತೆ. ಹಾಗಾಗಿ ನೋಡಿ, ಈಗ ರಷ್ಯಾ ಏನಂದ್ರೆ 2020ರಲ್ಲಿ ಅಧ್ಯಕ್ಷತೆ ವಹಿಸ್ತದ, ಹಾಗಾಗಿ ನೆಕ್ಸ್ಟ್ ಇಯರ್ ಬಂದ್ರೆ ಇಂಡಿಯಾ ಬರುತ್ತೆ 2021ರಲ್ಲಿ. ಅದೇ ರೀತಿ ನೆಕ್ಸ್ಟ್ ಅಲ್ಲಿ ಚೈನಾ ಬರುತ್ತೆ 2022ಕ್ಕೆ, ಅದೇ ರೀತಿ ಸೊ ಸೌತ್ ಆಫ್ರಿಕಾ ಬರುತ್ತೆ 2023ಕ್ಕೆ, ನೆಕ್ಸ್ಟ್ 2024ಕ್ಕೆ ಬ್ರೆಜಿಲ್ ಬರುತ್ತೆ, ಅದೇ ರೀತಿ 25ಕ್ಕೆ ರಷ್ಯಾ ಮತ್ತೆ 26ಕ್ಕೆ ಇಂಡಿಯಾ ಬರುತ್ತೆ. ಈಗೇನಂದ್ರೆ ಪ್ರತಿಯೊಂದು ಕೂಡ ಲೆಟರ್ ವೈಸ್ ಏನಾಗ್ತಾ ಹೋಗುತ್ತೆ, ಇಲ್ಲಿ ಆ ಒಂದು ದೇಶಗಳು ಅಧ್ಯಕ್ಷತನ ವಹಿಸ್ತಾ ಹೋಗ್ತವೆ. ಹಾಗಾಗಿ 2020 ನಡೀತಿರೋದ್ರೆ ಇದು ನಮ್ಮ ಭಾರತದಲ್ಲಿ ನಡೀತಿರುವಂತಹ 3ನೇ ಬ್ರಿಕ್ಸ್ ಸಮಿತಿ ಆಗಿದೆ, ಅದು 13ನೇ ಬ್ರಿಕ್ಸ್ ಸಮಿತಿ ಆಗಿದೆ. ಓಕೆ, ಸೊ ಇದಿಷ್ಟು ಬ್ರಿಕ್ಸ್ ಬಗ್ಗೆ ಇರುವಂತಹ ಇನ್ಫಾರ್ಮೇಶನ್. ಹಾಗಾಗಿ ಇದರಲ್ಲಿ ನಿಮ್ಗೆ ಬ್ಯಾಂಕ್ ಬಗ್ಗೆ ಕೇಳ್ಬಹುದು, ಸೊ ಅದಾದ್ರೆ ಮತ್ತೆ ಸೊ ಹೆಡ್ ಕ್ವಾರ್ಟರ್ ಬಗ್ಗೆ ಕೇಳ್ಬಹುದು, ಇದ್ರ ಬಗ್ಗೆ ಎಲ್ಲ ಕೇಳುತ್ತೆ. ಹಾಗಾಗಿ ಒಂದ್ಸಲ ಇದು ನೋಡ್ಕೊಳ್ಳಿ. ಓಕೆ, ಸೊ ಇದಿಷ್ಟು ಬ್ರಿಕ್ ಬಗ್ಗೆ ಇರುವಂತ ಇನ್ಫಾರ್ಮೇಶನ್. ಐ ಹೋಪ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಅಥವಾ ಸೊ ವೆರಿ ಇನ್ಫಾರ್ಮೇಟಿವ್ ಅಂತ ಅನ್ಕೊಳ್ತೀನಿ. ದಯವಿಟ್ಟು ಮತ್ತೆ ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ವಿ ಸ್ಟಡಿ ಮೇಡ್ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತರ ಮೂಲಕ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಥ್ಯಾಂಕ್ ಯು ಒನ್ಸ್ ಅಗೇನ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.